ನಿಮ್ಮ ತಮ್ಮ ಮನಸ್ಸು ಮಾಡಿದ್ರೆ ಒಂದೇ ನಿಮಿಷದಲ್ಲಿ ನನ್ನ ಮೇಲಿರೋ ಕೇಸನ್ನು ವಿತ್ಡ್ರಾ ಮಾಡಿಕೊಂಡು ಆರಾಮಾಗಿ ನನ್ನ ಬಿಡಿಸ್ಬೋದು ಇಲ್ಲಿಂದ. ಆಮೇಲೆ ನಾವಿಬ್ಬರು ಮೊದಲಿನ ಥರ ಹ್ಯಾಪಿಯಾಗಿರ್ಬೋದು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಸಿಟಿನಲ್ಲೇ ದಿ ಬೆಸ್ಟ್ ಗೈನಕಾಲಜಿಸ್ಟ್. ಮಾರ್ನಿಂಗ್ ರೆಡಿ ಆಗು, ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲಿಗೂ ಬರಲ್ಲ. ಬರಲ್ಲ ಅಂದ್ರೆ ಹೇಗೆ? ಒಂದ್ಸಲ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ ಅಲ್ವಾ? ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಅಂದ್ರೆ ಎಷ್ಟು ಕೇರ್ ತಗೊಳ್ಬೇಕು ಅಲ್ವಾ? ಹಾಗೆ ಹೇಳಬಾರ್ದು ಅಕ್ಕ. ನಾಳೆ ನಾವು ಹೋಗೋಣ, ಓಕೆ? ನನಗೆ ಯಾರ ಕೇರಿಂಗು ಬೇಕಾಗಿಲ್ಲ. ನನ್ನ ಒಂಟಿಯಾಗಿ ಬಿಟ್ಬಿಡು, ಇದೇ ತರ ಬಿಟ್ಬಿಡು. ಪ್ಲೀಸ್ ಅಕ್ಕ, ಆತರ ಮಾತಾಡ್ಬೇಡ. ಕೈಲಾಶ್ನ ತಪ್ಪು ಮಾಡಿದ ವ್ಯಕ್ತಿ ತರ ನೋಡದ್ನೇ ಹೊರತು ಅಕ್ಕನ ಗಂಡನಾಗಿ ನೋಡ್ಲಿಲ್ಲ. ಅದಕ್ಕೆ ನ್ಯಾಯವಾಗಿ ನಿರ್ಧಾರ ತಗೊಂಡೆ. ನನಗೆ ಬುದ್ಧಿ ಬಂದಾಗಿಂದ ಅಮ್ಮ ಆದ್ಮೇಲೆ ಅಮ್ಮನ ತರ ನೋಡ್ಕೊಂಡಿದ್ಯಾ. ನೀನಂದ್ರೆ ನಂಗೆ ಪ್ರಾಣ. ನಿನ್ನ ಕಣ್ಣಿನ ರೆಪ್ಪೆ ತರ ಯಾವ ಕೊರತೆನೂ ಇಲ್ದಂಗೆ ನೋಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಇವಾಗ್ಲೇ ಅಲ್ಲ, ನನ್ನ ಉಸಿರು ಇರೋವರೆಗೂ ನಿನ್ನ ನಿನಗೆ ಹುಟ್ಟತಾ ಇರೋ ಮಗುನ ಕಣ್ಣಿನ ರೆಪ್ಪೆ ತರ ಯಾವುದೇ ತೊಂದರೆ ಆಗ್ದಂಗೆ ನೋಡ್ಕೋತೀನಿ. ನಿನಗೇನ್ ಬೇಕು ಅಂದ್ರೂ ನಿಮಿಷದಲ್ಲಿ ತಗೊಂಡ್ ಬರ್ತೀನಿ. ಹಾಗಾದ್ರೆ ನನ್ನ ಗಂಡನ್ನ ಕರ್ಕೊಂಡ್ ಬಾ. ಬರಕ್ಕಾಗಲ್ಲ ಅಲ್ವಾ? ನನ್ಗೇನ್ ಬೇಕು ಅಂತ ನಿನಗ್ ಗೊತ್ತು, ನನ್ ಕಷ್ಟ ಯಾರಿಂದ ದೂರ ಆಗತ್ತೆ ಅಂತನೂ ಗೊತ್ತು. ಆದ್ರೂ ನೀನ್ ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ, ಅವ್ರನ್ನ ಕರ್ಕೊಂಡು ಬರಲ್ಲ. ಅಕ್ಕ, ಕೈಲಾಶ್ ವಿಷಯ ಬಿಟ್ಟು ನೀನ್ ಏನ್ ಬೇಕಾದ್ರೂ ಕೇಳಕ್ಕ, ನೀನ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ಅಂದ್ರೆ ಮುರ್ದಿದ್ದ ಕೈ ನ್ಯಾಯ ಕೊಡುತ್ತೆ ಅಂತ್ಯಾ? ಕೇಳಿ ಪಡ್ಕೊಂಡಿರೋ ಕಷ್ಟ ವರವಾಗಿ ಬದಲಾಗತ್ತೆ ಅಂತ್ಯ, ಇಲ್ಲ ವಿಷನೇ ಅಮೃತ ಆಗತ್ತೆ ಅಂತ್ಯ. ನನ್ನ ಕಷ್ಟಕ್ಕೆ ಕಣ್ಣೀರಿಗೆ ಕಾರಣ ಆಗಿರೋ ನೀನೇ. ನನ್ನನ್ನ ಕಣ್ಣು ರೆಪ್ಪೆ ತರ ಹೇಗ್ ನೋಡ್ಕೋತೀಯ ಯಶ್? ನಾನ್ ಕಾರಣ ಅಲ್ಲ ಅಕ್ಕ, ನನ್ನ ಅಪಾರ್ಥ ಮಾಡ್ಕೋಬೇಡ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ ಅಷ್ಟೇ. ಹೌದು, ನೀನೊಬ್ನೇ ಅಲ್ಲ, ನಿನ್ನ ಜೊತೆ ಆ ವೇದ ಕೂಡ ಇದ್ದಾಳಲ್ಲ. ಅಯ್ಯೋ, ಮರ್ತೋದೆ ಕಣೋ, ತಾಯಿಯಾಗಿ ನೋಡ್ಕೊಂಡೆ ಅಂತ ಹೇಳ್ದೆ ಅಲ್ವಾ? ಆದ್ರೆ ಆ ತಾಯಿತನನ ಅನುಭವಿಸುವಂತ ಅವಕಾಶನೇ ಕಿತ್ಕೊಂಡ್ಬಿಟ್ಟೆ. ಅಯ್ಯೋ, ಯಾಕಕ್ಕ ಅಷ್ಟು ದೊಡ್ಡ ದೊಡ್ಡ ಮಾತುಗಳು? ದೊಡ್ಡ ಮಾತಲ್ಲ, ನನ್ ಮನ್ಸು ಚೂರಾಗಿ ಹೊರಗಡೆ ಬರ್ತಾ ಇರೋ ನೋವು. ನಾಳೆ ನನಗ್ ಹುಟ್ಟು ಅಂತ ಮಗು ಅಮ್ಮ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ, ನಿನ್ನ ಮಾವ ನಿನ್ನ ಅಪ್ಪನ ಮೇಲೆ ಮಾಡದೆ ಇರೋ ತಪ್ಪಿಗೆ ನಿಂದನೆ ಹಾಕಿ ಜೈಲಿಗೆ ಹಾಕಿದಾನೆ ಅಂತ ಹೇಳ. ನನ್ನ ಕಂಡ ನನ್ನ ಪಕ್ಕದಲ್ಲಿ ಇಲ್ದೆ ತಾಯಿ ಆಗ್ತೀನಿ ಅನ್ನೋ ಸಂತೋಷನೂ ಕೂಡ ನನ್ನಿಂದ ದೂರ ಮಾಡಿದ್ಯಾ. ನೀವೆಲ್ಲರೂ ನನ್ನ ಸುತ್ತ ಇದ್ರು, ನನ್ನ ಗಂಡ ತೋರ್ಸೋ ಪ್ರೀತಿನೇ ಬೇರೆ, ಅವ್ರ ಪಕ್ಕದಲ್ಲಿದ್ರೆ ಆ ಧೈರ್ಯನೇ ಬೇರೆ. ನಿನ್ ಕೈಲಾದ್ರೆ ಪಾಪ ಅನ್ಸಿದ್ರೆ ಆ ದಾರಿಲಿ ಪ್ರಯತ್ನ ಮಾಡು, ಅದನ್ನ ಬಿಟ್ಟು ಸುಮ್ನೆ ಇಲ್ ಬಂದು ನಿನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ಟೈಮ್ ವೇಸ್ಟ್ ಏನಕ್ಕ, ನಿನಗಿಂತ ನನ್ಗೆ ಯಾವ್ದು ದೊಡ್ಡದಲ್ಲ. ಸಾಕು ಯಶ್, ಸಾಕು. ನಿನ್ಗೆ ನನಗಿಂತ ನಿನ್ ಹೆಂಡತಿನೇ ಮುಖ್ಯ, ನಿನ್ ಕುಟುಂಬನೇ ಮುಖ್ಯ, ಹುಟ್ಟುತ್ತಾ ಇರೋ ನನ್ನ ಮಗುಗಿಂತ ನಿನ್ನ ಸುತ್ತ ಇರೋರೇ ಮುಖ್ಯ, ನನ್ನ ಸಂತೋಷಕ್ಕಿಂತ ನಿನ್ನ ಆನಂದನೇ ಮುಖ್ಯ. ನಿನ್ನಂಥವ್ರಿಗೆ ಅಕ್ಕ ಅಂದ್ರೆ ಪ್ರಾಣ ಅಲ್ಲ, ಅಕ್ಕನ ಪ್ರಾಣ ಹೋದ್ರು ಕೂಡ ಕೇರ್ ಮಾಡಲ್ಲ. ಅದ್ ಹಾಗಲ್ಲ ಅಕ್ಕ. ಅಕ್ಕ
ಲಾಲಿ ಜೋ ಲಾಲಿ ಜೋ ಮಲಗು ಮಗು ಲಾಲಿ ಜೋ ಲಾಲಿ ಜೋ ಲಾಲಿ ಜೋ ಮಲಗು ಮಗು ಲಾಲಿ ಜೋ ಬಿರಿಯಾನಿ ಬರುತ್ತೆ ಅಂದ್ರು ಇನ್ನೂ ಬಂದಿಲ್ಲ ಕಂಗ್ರಾಟ್ಸ್ ಕೈಲಾಶ್ ತಂದೆ ಆಗ್ತಿದ್ಯಾ ಅಂತ ಗೊತ್ತಾಯ್ತು ಥ್ಯಾಂಕ್ಸ್ ಬ್ರೋ ನೀವ್ ಹೇಳಲ್ವಾ ಕಾಂಗ್ರೆಟ್ಸ್ ಥ್ಯಾಂಕ್ ಯು ಏನು ಲಾಲಿ ಹಾಡು ಹಾಡ್ತಾ ಇದ್ಯಾ ಫ್ಯೂಚರ್ಗೋಸ್ಕರ ರಿಹರ್ಸಲ್ಸ್ ಮಾಡ್ತಾ ಇದೀಯಾ ಹೌದು ಬ್ರೋ ಒಳ್ಳೆ ಗಂಡನಾಗಿ ನನ್ನ ಕಂಚುಗೆ ಈ ಟೈಮಲ್ಲಿ ಜೊತೆಗಿರೋಕ್ಕಾಗ್ತಿಲ್ಲ ಒಳ್ಳೆ ಅಳಿಯನಾಗಿ ಆ ಮನೇಲಿರೋಕ್ಕಾಗ್ತಿಲ್ಲ ಕೊನೆಗೆ ಒಬ್ಬ ಅಣ್ಣನಾಗಿ ನನ್ನ ತಂಗಿ ಪ್ರೀತಿ ಪಡ್ಕೊಳ್ಳೋಕ್ಕೂ ಆಗಲಿಲ್ಲ ಎಷ್ಟೋ ಕಳ್ಕೊಂಡಿದ್ದೀನಿ ಕನಿಷ್ಠ ಒಳ್ಳೆ ತಂದೆಯಾಗಾದರೂ ಇರೋಣ ಅಂತ ಇವಾಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆ ಥರ ನೋಡಬೇಡಿ ಸಿಸ್ಟರ್ ನನಗೆ ಒಂಥರ ಅನ್ಸತ್ತೆ ನಾನು ಹೇಳಿದ್ದು ಮಾತಾಡಿದ್ದು ತಪ್ಪ ನೀವೇ ಹೇಳಿ ತುಂಬ ದೊಡ್ಡ ತಪ್ಪು ನಾರ್ಮಲ್ ಸಿಚುವೇಶನಲ್ಲಿ ಕೂಡ ಇಷ್ಟು ಓವರ್ ಆಕ್ಷನ್ ಮಾಡ್ತಿದ್ಯಾ ನೋಡು ಪರಮ ನೀಚವಾದ ತಪ್ಪು ನೀವಾದರೂ ಅರ್ಥ ಮಾಡ್ಕೊಳ್ತೀರಾ ಅಂದರೆ ಈ ಥರ ಮಾತಾಡ್ತಿದ್ದೀರಲ್ಲ ಅಲ್ಲೇ ಸಾಕೋ ಸಾಕು ಮಾಡು ನಿನ್ನಷ್ಟು ಓವರ್ ಆಕ್ಷನ್ ಮಾಡೋದಕ್ಕೆ ಈ ಫಾರಿನರ್ಗಳ ಕೈಯಲ್ಲೂ ಆಗೋದಿಲ್ಲ ಅಂತ ಕಾಣುತ್ತೆ ಅಷ್ಟೇ ಬಿಡು ಬ್ರೋ ನನ್ನ ಎಮೋಷನ್ಸ್ ನಿಮಗೆ ನಾಟಕ ತರನೇ ಕಾಣಿಸುತ್ತೆ ನಾಟಕನೇ ಆಗಿದ್ರೆ ನಿನ್ನ ಬೇಲ್ಗೋಸ್ಕರ ಯಾಕೆ ಕಷ್ಟಪಡ್ತಿದ್ವಿ ಅಂದರೆ ಬೇಲ್ ಸಿಗ್ತಾ ಅಮ್ಮ ನಾನು ಹೊರಗೆ ಬರ್ತೀನಾ ಇನ್ನು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಏನು ಬ್ರೋ ಗೋಡೆಗೆ ಹಾಕೊಂಡು ತಲೆ ಕೆರ್ಕೊಂಡಂಗೆ ಆ ವೇದನೆ ಟಚ್ ಮಾಡ್ದು ನಾನು ತುಂಬಾನೇ ಮಾಡಿದ್ದೀನಿ ಆದರೆ ನಿನ್ನಷ್ಟು ನೀಚವಾಗಿ ಇಂಥ ಕೇಸ್ಗಳಲ್ಲಿ ಯಾವತ್ತೂ ಸಿಗಾಕೊಂಡಿಲ್ಲ ಏನು ಹೇಳೋದು ಬ್ರೋ ಮಿಡತೆ ಕಷ್ಟ ಮಿಡತೆಗೆ ಚಿರತೆ ಕಷ್ಟ ಚಿರತೆಗೆ ನಿಮ್ಮಿಂದ ಆಗಲ್ಲ ಅಂದ್ರೆ ಹೇಳಿ ಬ್ರೋ ನನಗೆ ನನ್ನ ಕಂಚು ಇದ್ದಾಳೆ ಲಾಯರೇ ಕಷ್ಟ ಅಂತ ಅಂತಿದ್ರೆ ನೀನೇನೋ ಕಂಚು ಗಿಂಚು ಅಂತ ಇದ್ಯಾ ಸಿಸ್ಟರ್ ನನ್ನ ವೈಫ್ ಪವರ್ ನಿಮಗೆ ಗೊತ್ತಿಲ್ಲ ಎಮೋಷನ್ ಟಚ್ ಕೊಟ್ಬಿಟ್ರೆ ಮಿಸೈಲ್ಗಿಂತ ವೇಗವಾಗಿ ಆಟಮ್ ಬಾಂಬ್ಗಿಂತ ಜೋರಾಗಿ ಸಿಡಿತಾಳೆ ಅದಕ್ಕೆ ನಿಮ್ಮ ಮೇಲೆ ಪ್ರೆಷರ್ ಹಾಕಿದೆ ನನ್ನ ಅರ್ಧಾಂಗಿನ ಡೈಲಿ ಸೆಂಟಿಮೆಂಟ್ ಡೈಲಾಗ್ಸ್ ಹೇಳಿ ಅರ್ಥ ಮಾಡಿಸ್ತಿದ್ದೀನಿ ನನ್ನ ಕಂಚು ನನ್ನ ರಿಲೀಸ್ ಮಾಡಿಸೋದಕ್ಕೆ ಯಾವ ಸಾಹಸ ಬೇಕಿದ್ರೂ ಮಾಡ್ತಾಳೆ ಕೊನೆಗೆ ಅವಳು ಸತ್ತಾದರೂ ಸರಿ ನನ್ನ ಬದುಕಿಸ್ತಾಳೆ ಸರಿ ಅದು ಯಾವ್ದು ಅದೇನೇ ಆದರೂ ಕೂಡ ನೀನು ಆಚೆ ಬರದೆ ನನಗೆ ಬೇಕಾಗಿರೋದು ನಿಮ್ಮ ಒಳ್ಳೆತನಕ್ಕೆ ನನ್ನ ವಂದನೆಗಳು ಬ್ರೋ ನಿಮಗ್ ಕೂಡ ಸಿಸ್ಟರ್ ಬಾಯ್ ಇವ ನೋಟ ಮಾತು ರಕ್ತ ಕುದಿಯೋ ತರ ಮಾಡ್ತಿದೆ ಕಂಚು ನೀನೇ ನನ್ನ ರಕ್ಷಿಸು ಮಾಲಿನಿ ದುಃಖ ಪಡಬೇಡ ಕಾಂಚನಾಳಿಗೆ ಕೈಲಾಶ್ ಮೇಲೆ ಇರೋ ಪ್ರೀತಿ
ನಮ್ಮ ಮೇಲೆ ಕೋಪವಾಗಿ ಬದಲಾಯಿಸಿದೆ, ಅದಕ್ಕೆ ಆತರ ಎಲ್ಲ ಮಾತಾಡ್ತಿದ್ದಾಳೆ. ಎಷ್ಟೇ ಕೋಪ ಇದ್ರೂ ಸಹ ತಾಯಿ ಆಗ್ತಿರೋ ವಿಷಯನ ತನ್ನ ತಾಯಿಗೂ ಹೇಳದೆ ಇರ್ತಾರ? ತಾಯಿ ಆಗೋದು ಒಂದ್ ವಾರ, ಆ ಶುಭ ಸುದ್ದಿನ ನನ್ ಮಗಳು ಬಾಯಲ್ಲಿ ಕೇಳಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ದೆ. ಆ ಅವಕಾಶ ಇಲ್ಲದೆ ಇರೋದಿಕ್ಕೆ ಇಷ್ಟು ಸಂಕಟ ಪಡಬೇಕಾಗಿದೆ. ಅಷ್ಟು ದೂರ ಹೋಗಿ ಆ ಕೈಲಾಶಗೆ ಹೇಳಿದಾಳೆ ಹೊರತು ಪಕ್ಕದಲ್ಲೇ ಇರೋ ನಮ್ಗೆ ಹೇಳಬೇಕು ಅನ್ನೋ ಮನಸ್ಸೇ ಬಂದಿಲ್ಲ ಅವಳಿಗೆ. ಹೆತ್ತವ್ರನ್ನು ಕೂಡ ಬೇರೆಯವ್ರ ತರ ನೋಡ್ಕೊಳ್ಳೋಂತ ಪಾಪ ನಾವೇನ್ ಮಾಡಿದೀವಿ ರತ್ನ. ಇವಾಗ್ಲೂ ಕೂಡ ಕಂಚನ ಚಿಕ್ಕ ಮಗು ತರನೇ ನೋಡ್ತಾ ಇದ್ದೀನಿ. ಯಾರು ಏನೇ ಅಂದ್ರೂ ಕೂಡ ನಾನು ಅವಳ ಪರನೇ ಮಾತಾಡ್ತಿರ್ತೀನಿ. ಆದ್ರೂ ಈ ತಾಯಿ ಪ್ರೀತಿ ಅವಳಿಗೆ ಯಾಕೆ ಕಾಣಿಸ್ತಾ ಇಲ್ಲ ರತ್ನ? ಗಂಡನ ಮೇಲೆ ಇಟ್ಕೊಂಡಿರೋ ಅವಳ ಹುಚ್ಚು ಪ್ರೀತಿ ಅವಳ ಕಣ್ಣನ್ನ ಮುಚ್ಚಿದೆ ಮಾಲಿನಿ. ಅದಕ್ಕೆ ನಾನು ನೀನೇ ಅಲ್ಲ, ಒಳ್ಳೇದು ಕೆಟ್ಟದು ಕೂಡ ಕಾಣಿಸ್ತಾ ಇಲ್ಲ. ಆತರ ಇದ್ರೆ ಹೇಗೆ ರತ್ನ? ಕೈಲಾಶ್ ಮನೇಲಿ ಇಲ್ದೆ ಇದ್ದಾಗಿಂದ ಸೈಲೆಂಟ್ ಆಗಿದ್ದಾಳೆ. ನಾವೇನಾದ್ರೂ ಮಾತಾಡಕ್ ಪ್ರಯತ್ನ ಪಟ್ರೆ ಕೋಪ ತೋರಿಸ್ತಾಳೆ. ಮಾಲಿನಿ, ತಂದೆ ತಾಯಿಯಾಗಿ ನಾವು ಮಕ್ಕಳ ಸಂತೋಷನೇ ಬಯಸ್ತೀವಿ. ಆದ್ರೆ ನಮ್ಮ ಕೋರಿಕೆಯಲ್ಲಿ ಕೆಲವೊಂದ್ಸಲ ಅವ್ರಿಗೆ ಸ್ವಾರ್ಥವಾಗಿ ಗೊತ್ತಾಗದೆ ತಪ್ಪಾಗಿ ಕಾಣಿಸುತ್ತೆ. ಅದು ಅವರ ತಿಳುವಳಿಕೆನೆ ಹೊರತು ತಪ್ಪು ಅನ್ನೋದಕ್ಕಾಗಲ್ಲ. ಕಾಂಚನ ವಿಷಯದಲ್ಲಿ ಕೂಡ ಅದೇ ನಡೀತಾ ಇರೋದು. ಕೈಲಾಶ್ ಮಾಡಿದ ತಪ್ಪನ್ನ ಯಾರೂ ಸಮರ್ಥಿಸಿಕೊಳ್ಳಿಲ್ಲ. ಅದೇ ವಿಷಯಕ್ಕೆ ಕಾಂಚನ ನಮ್ಮ ಮೇಲೆ ತಪ್ಪಿಳ್ಕೊಂಡಿದ್ದಾಳೆ, ಕೈಲಾಶ್ನೇ ಹೆಚ್ಚು ಅನ್ಕೊಂಡಿದ್ದಾಳೆ. ಇನ್ನು ಎಷ್ಟು ದಿನ ರತ್ನ? ಕಾಂಚನಾಗೆ ಬದಲಾವಣೆ ಬರೋವರೆಗೂ, ಗಂಡನ ಮಾಯೆಯಿಂದ ಆಚೆ ಬಂದು ಸತ್ಯ ಏನು ಅಂತ ತಿಳ್ಕೊಳ್ಳೋವರೆಗೂ. ಇದೆಲ್ಲ ಯಾವಾಗ ಆಗುತ್ತೆ ರತ್ನ? ಇವಾಗಿರೋ ಪರಿಸ್ಥಿತಿ ನೋಡಿದ್ರೆ ತುಂಬಾ ಟೈಮ್ ತಗೊಳತ್ತೆ ಅಂತ ಅನ್ನಿಸ್ತಿದೆ ರತ್ನ. ಎಷ್ಟೇ ಕಾಲವಾದ್ರೂ ನಾವು ಮಾತ್ರ ಒಂದು ವಿಷಯನ ನೆನಪಲ್ಲಿ ಇಟ್ಕೋಬೇಕು ಮಾಲಿನಿ. ಕಾಂಚನ ಹೇಗೆ ಇದ್ರು ಏನೇ ಮಾತಾಡಿದ್ರು ತಾಯಿ ಆಗ್ತಿರೋ ನಮ್ಮ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದನ್ನ ಸಪರೇಟ್ ಆಗಿ ಹೇಳ್ಬೇಕಾ ರತ್ನ? ಮಗು ಕೋಪ ತಾಯಿಗೆ ಹೊಸ್ತೇನಲ್ಲ, ಅಷ್ಟು ಮಾತ್ರಕ್ಕೆ ತಾಯಿ ಪ್ರೀತಿ ಕಮ್ಮಿ ಆಗಲ್ಲ. ವೇದ ಹೇಳಿಯತ್ತೆ, ಇವತ್ತು ಕಂಚು ಕೋಪ ನೋವು ನೋಡದೆ ತಾನೆ ನನ್ ಮಗಳು ಪಡ್ತಿರೋ ಕಷ್ಟಕ್ಕೆ ಕಣ್ಣೀರಿಗೆ ನೀನೇ ಪರಿಹಾರ ಕೊಡಬೇಕು. ನಾನು? ಹೌದು, ನಿನ್ನನ್ ಬಿಟ್ಟು ಇನ್ಯಾರು ಮಾಡದೆ ಇರೋ ಸಹಾಯ ಇದು. ಆಗಿರೋ ವಿಷಯದಲ್ಲಿ ಕೈಲಾಶ್ ಎಷ್ಟು ಶಿಕ್ಷೆ ಅನುಭವಿಸ್ತಿದ್ದಾನೋ, ಗಂಡನ್ ಕಳ್ಕೊಂಡಿರೋ ನನ್ ಮಗಳು ಅದಕ್ಕಿಂತ ಹೆಚ್ಚಾಗಿ ಕಷ್ಟ ಅನುಭವಿಸ್ತಿದ್ದಾಳೆ. ನಿನ್ನೆವರೆಗೂ ಏನೋ ಒಂದ್ ನೆಪ ಹೇಳಿ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಿದ್ದೆ, ಆದ್ರೆ ಇವಾಗ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಸಮಾಧಾನಕ್ಕಿಂತ ಪರಿಹಾರನೇ ಮುಖ್ಯ ಅಂತ ನಂಬ್ತಾ ಇದ್ದೀನಿ. ಯಾವ ಪರಿಹಾರ? ಕೈಲಾಶ್ ಮೇಲೆ ಹಾಕಿರೋ ಕೇಸು ವಿತ್ಡ್ರಾ ಮಾಡ್ಕೋ. ವಿತ್ಡ್ರಾನ ಹಾಗ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅತ್ತೆ. ಈ ವಿಷಯದಲ್ಲಿ ನೀನು ಯಶೋಧರ್ ಹೆಂಡತಿ ಆಗಲ್ಲ, ಮಗಳ ಕಷ್ಟನ ನೋಡಕ್ಕಾಗದೇ ಇರೋ ತಾಯಿಯಾಗಿ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು. ನನ್ನ ನೋವು ಏನು ಅಂತ ಅರ್ಥ ಆಗುತ್ತೆ. ಕೈಲಾಶ್ಗೆ ಶಿಕ್ಷೆ ಯಾವಾಗ ಪೂರ್ತಿ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಅವನ್ ಬರೋವರೆಗೂ ಮಾತ್ರ ಕಂಚು ಕಣ್ಣೀರ್ ನಿಲ್ಲಲ್ಲ. ತಾ
ತಾಯಿ ವೇದನೆ ಹೊಟ್ಟೆಲಿರೋ ಮಗು ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಒಬ್ಳು ಡಾಕ್ಟರ್ ನೀನು, ನಿನಗೆ ನಾನು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ವಲ್ಲ ವೇದ. ತಾಯಿಯಾದ್ರೂ ತಂದೆಯಾದ್ರೂ ಹೆತ್ತೋರಿಲ್ದೇ ಇರೋ ಕೊರತೆನ ಮಗುಗೆ ಯಾರು ಕೊಡಕ್ಕಾಗಲ್ಲ. ಆ ವಿಷಯ ಮಗುವಾಗಿದ್ದಾಗ ಖುಷಿನ, ಮಾಳವಿಕ ಬಿಟ್ಟು ಹೋದಾಗ ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅದೇ ಪರಿಸ್ಥಿತಿ ಕಂಚು ಮಗುಗಾಗಬಾರ್ದು ಅಂತ ನಿನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವರಿಬ್ರು ನಮ್ಮಿಂದ ದೂರ ಎಲ್ಲೋ ದೂರ ಹೋಗಿ ಬದುಕ್ತಾರೆ. ಅವ್ರು ನಮ್ಮ ಜೊತೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಎಲ್ಲೋ ದೂರದಲ್ಲಿ ಕ್ಷೇಮವಾಗಿದ್ರೆ ಸಾಕು. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡು ವೇದ. ಈ ಮನೆ ಮಗಳನ್ನ ನೀನೇ ಕಣ್ಣೀರಿಂದ ತಪ್ಪಿಸ್ಬೇಕು. ನನಗೋಸ್ಕರ, ನನ್ನ ಮಗಳಿಗೋಸ್ಕರ ಕೈಲಾಶ್ನ ಕ್ಷಮಿಸಿ ಕೇಸ್ನ ವಿತ್ಡ್ರಾ ಮಾಡ್ಕೋ ವೇದ. ನನ್ನನ್ನು ಕ್ಷಮಿಸಿ ಅತ್ತೆ, ತಾಯಿಯಾಗಿ ನಿಮ್ಮ ನೋವನ್ನ ಅರ್ಥ ಮಾಡ್ಕೋಬಲ್ಲೆ, ಆದರೆ ಹೆಂಡತಿಯಾಗಿ ನನ್ನ ಗಂಡನ ಮಾತನ್ನ ಮೀರೋದಿಕ್ಕಾಗೋದಿಲ್ಲ. ಯಾವತ್ತೂ ಇಲ್ಲದೆ ಇರೋಳು ನಿನ್ನ ಹತ್ರ ಬಂದು ಬೇಡ್ಕೊಂಡ್ರೆ ಇದೇನಾ ನೀನು ನನಗೆ ಕೊಡ್ತಾರೋ ಗೌರವ? ಇಷ್ಟೆಲ್ಲ ಕೇಳ್ಕೊಂಡು ಎಷ್ಟೇ ಬೇಡ್ಕೊಂಡ್ರು ನಿನ್ನ ಮನಸ್ಸು ಕರಗಲ್ವಾ ವೇದ? ಅತ್ತೆ, ನಿಮ್ಮ ಮೇಲೆ ನನಗೆ ಯಾವತ್ತೂ ಗೌರವ ಇರುತ್ತೆ. ಹಾಗಂತ ಅವ್ರಿಗೆ ವಿರುದ್ಧವಾಗಿ ನಾನು ನಿರ್ಣಯ ತಗೊಳ್ಳೋದಿಲ್ಲ. ನೀನು ಚಿಕ್ಕವಳಾದ್ರೂ ನಿನ್ನ ಕೈ ಮುಗಿದು ಕೇಳ್ಕೋತೀನಿ, ಕೇಸ್ನ ವಾಪಸ್ ತಗೋಬೇಡ. ನಿಮ್ಮ ಮಾತು ಕೇಳ್ದೇ ಇರೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. Mrs. Kanchana, wife of Mr. Kailash, is pregnant. ಅವಳ ಗಂಡನ ಅವಳಿಗೆ ಮತ್ತೆ ವಾಪಸ್ ಕೊಡ್ಬೋದಲ್ವಾ? ನಿನ್ನ ಕೈ ಮುಗಿದು ಕೇಳ್ಕೋತೀನಿ, ಕೇಸ್ನ ವಾಪಸ್ ತಗೋಬೇಡ. ವೇದ, ಅಮ್ಮ ಹೇಳಿದ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅತ್ತೆ ಮಾತಾಡಿದ ವಿಚಾರ ನಿಮ್ಗೆ ಹೇಗೆ ಗೊತ್ತು? ಎಲ್ಲ ಕೇಳಿಸ್ಕೊಂಡೆ. ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನ? ಮೊದಲನೇ ಸಲ ಅತ್ತೆ ನನ್ನ ಕೈ ಹಿಡ್ಕೊಂಡು ಅಷ್ಟು ರಿಕ್ವೆಸ್ಟ್ ಮಾಡಿದ್ರು, ಒಪ್ಕೊಳ್ಳದೆ ತಪ್ಪು ಮಾಡದ್ನ? ಕಾಂಚನ ಬಗ್ಗೆ ಕೂಡ ಯೋಚನೆ ಮಾಡಿದೆ. ನನ್ನ ಆತ್ಮಾಭಿಮಾನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಯೋಚನೆ ಮಾಡ್ತಿರೋದು, ನಾನು ಮಾಡ್ತಿರೋ ತಪ್ಪ? ನಿನ್ನ ನಿರ್ಧಾರ ತಪ್ಪಲ್ಲ, ಆದರೆ ನೀನು ಇವಾಗ ಯೋಚನೆ ಮಾಡ್ತಿರೋ ವಿಷಯ ತಪ್ಪು. ಹೌದು ವೇದ, ಗೊತ್ತಿದ್ದು ತಪ್ಪು ಮಾಡಿದ್ರೆ ಗಿಲ್ಟ್ ಫೀಲ್ ಆಗಬೇಕು. ನೀನು ಮಾಡಿದ್ದು ಸರಿ ಇರುವಾಗ ಯೋಚನೆ ಯಾಕೆ ಮಾಡಬೇಕು? ಅಮ್ಮನ ಮಾತಿಗೆ ಕರ್ಗ ಹೋಗಿ ನೀನು ಒಪ್ಕೊಂಡಿದ್ದಿದ್ರೆ ನಾನು ತುಂಬ ಫೀಲ್ ಆಗ್ತಿದ್ದೆ. ಯಾಕೆ ಅಂದರೆ ಅಮ್ಮ ಅಕ್ಕ ಇಬ್ಬರೂ ಕೈಲಾಶ್ ಬುದ್ಧಿಗಿಂತ ಹುಟ್ಟುತ್ತಾ ಇರೋ ಮಗು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಆಗಿರೋ ತಪ್ಪಿನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾರೆ, ಅವನ್ನ ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕಾಂಚನ ನೋವು ಕೂಡ
ನಾವ್ ಅರ್ಥ ಮಾಡ್ಕೋಬೇಕಲ್ವಾ? ಅಕ್ಕನ ಹತ್ರ ನಾನು ಮಾತಾಡ್ದೆ ವೇದ. ನಾವು ಎಷ್ಟೇ ಹೇಳಿದ್ರು ಕೂಡ ಕೈಲಾಶ್ ಹೊರಗಡೆ ಬರೋವರೆಗೂ ಅವಳು ಬದಲಾಗೋ ತರ ಇಲ್ಲ. ಆದ್ರೆ ಸಂಬಂಧಗಳ ಬೆಲೆ ಗೊತ್ತಿಲ್ದೇ ಇರೋ ಆ ಪರ್ವರ್ಟೆಡ್ ಫೆಲೋ ಮನುಷ್ಯರ ಮಧ್ಯೆ ಇರೋದಕ್ಕಿಂತ ಜೈಲಲ್ಲಿ ಕಂಬಿ ಅಣಿಸದೆ ಉತ್ತಮ. ನನಗ್ ಮಾತ್ರ ಅತ್ತೆ ಮನ್ಸನ್ನ ನೋಯಿಸದೆ ನೆನ್ಪಾಗ್ತಿದೆ ರೀ. ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್. ನಿಮ್ ಹೆಂಡತಿಗಿಂತ ಖುಷಿಗೆ ತಾಯಿಯಾಗಿ ನಾನು ಮನೆಗೆ ಬಂದಿದ್ದು. ಅಂಥದ್ರಲ್ಲಿ ಇವತ್ತು ಒಂದು ತಾಯಿ ಕೋರಿಕೆನ ಈಡೇರ್ಸೋಕ್ಕಾಗ್ತಿಲ್ಲ. ತಾಯಿ ಆಗ್ತಿರೋ ನನ್ನ ನಾದ್ನಿ ನೋವನ್ನ ದೂರ ಮಾಡೋಕ್ಕಾಗ್ತಿಲ್ಲ. ಕೈಲಾಶ್ ಮೇಲೆ ಹಾಕಿರೋ ಕೇಸ್ನ ವಿತ್ಡ್ರಾ ಮಾಡ್ಕೊಳಕ್ಕೆ ಅಂತ ಬಂದೆ. ಅವನ್ ಬೇಲ್ ಮೇಲೆ ರಿಲೀಸ್ ಆಗಿ ತುಂಬಾ ಹೊತ್ತಾಯ್ತು. ಏನು ಮರ್ಡರ? ಈಗಲೇ ಬರ್ತಾ ಇದೀನಿ. ಅಲ್ಲಿರೋ ಕ್ರೌಡ್ ಎಲ್ಲ ಕ್ಲಿಯರ್ ಮಾಡಿ ಸರ್. ಅದು ಕಾನ್ಸ್ಟೇಬಲ್ ವೆಹಿಕಲ್ ತೆಗೀರಿ. ಓಕೆ ಸರ್. ಕ್ರೈಮ್ ಟೀಮ್ಗೆ ಫೋನ್ ಮಾಡಿ, ಇಮಿಡಿಯೇಟ್ ಆಗಿ ಅಲ್ಲಿಗೆ ಬರೋದಕ್ಕೆ ಹೇಳಿ. ಕಮಾನ್ ಮೂವ್. ಅದು ಸರ್ ಸರ್ ಅದು ಕೈಲಾಶ್ಗೆ ಯಾರು ಬೇಲ್ ಕೊಡ್ಸಿದ್ರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಎಸ್ ಐ ಸರ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಓಕೆ.